ಗೈಸ್ ವಿಡಿಯೋನ ಸ್ಕಿಪ್ ಮಾಡಿ, ಯಾಕೆಂದರೆ ಎನ್ ಎಸ್ ಕ್ರಿಯೇಷನ್ ಚಾನಲಿಂದ ನೀವು ಲಿಂಕ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗದೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರಿಂದ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, 100% ಒಂದು 4 ಮಿನಿಟ್ಸ್ ಇರುತ್ತೆ ವಿಡಿಯೋ. ಈ ವಿಡಿಯೋನ ಒಂದು ಸಾರಿ ನೋಡಿದ್ರಿ ಅಂತ ಅಂದರೆ ಎನ್ ಎಸ್ ಕ್ರಿಯೇಷನ್ ಚಾನಲಲ್ಲಿ ಯಾವುದೇ ಒಂದು ಟೆಂಪ್ಲೇಟ್ನಾದ್ರೂ ತುಂಬಾ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ? ಪ್ಲೀಸ್ ನೀವು ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ಗೈಸ್ ನೀವು ಚಾನಲ್ನಲ್ಲಿ ವಿಸಿಟ್ ಮಾಡಿರ್ತೀರ ಚಾನಲ್ಗೆ, ನಂತರ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಆ ಒಂದು ವಿಡಿಯೋನ ಅಪ್ಲೈ ಮಾಡ್ತೀರಾ. ಮತ್ತು ಆ ವಿಡಿಯೋದಲ್ಲಿರುವಂಥ ಲಿಂಕ್ಸ್ಗಳಂದರೆ ಬೀಟ್ ಮಾರ್ಕ್, ಶೇಕ್ ಎಫೆಕ್ಟ್ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ಅದು ನಿಮ್ಗೆ ಬೇಕಾಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಟೈಟಲ್ ಇರುತ್ತೆ ನೋಡಿ, ಟೈಟಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಜಸ್ಟ್ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಬೀಟ್ ಮಾರ್ಕು ಶೇಕ್ ಎಫೆಕ್ಟ್ ಆಗಿತ್ತು ಅಂತ ಅಂದರೆ ಆ ಒಂದು ಲೈಟ್ ಮೋಷನ್ ರಿಲೇಟೆಡ್ ಆಗಿತ್ತು ಅಂದರೆ ಬೀಟ್ ಮಾರ್ಕ್ ಶೇಕ್ ಎಫೆಕ್ಟ್ ಅಂತ ಇರುತ್ತೆ. ಯಾವುದಾದ್ರೂ ಅಪ್ಲಿಕೇಶನ್ ರಿಲೇಟೆಡ್ ಆಗಿತ್ತು ಅಂದರೆ ಆ್ಯಪ್ ಲಿಂಕ್ ಅಂತ ಇರುತ್ತೆ. ನೀವೇನು ಮಾಡಬೇಕಾಗತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ನೀವು ಆ ವಿಡಿಯೋನ ಯಾವ ದಿನ ಪಬ್ಲಿಷ್ ಮಾಡಿದ್ದೀನಿ ಅಂತ. ಆ ಡೇಟ್ ನೋಡಿಕೊಂಡೆ ನೀವು ಸರ್ಚ್ ಮಾಡೋದಕ್ಕಾಗೋದು. ಅದಕ್ಕೋಸ್ಕರ April 30 APR 30 ಅಂತ ನಾವು ಟೈಪ್ ಮಾಡಿದ್ರೆ ಅದು ಎಷ್ಟೇ ಹಳೆ ಪೋಸ್ಟರ್ ಆಗಿದ್ರು ನಮಗೆ ಸ್ಟಾರ್ಟಿಂಗಲ್ಲ ಸಿಗುತ್ತೆ. ಯಾವ ರೀತಿ ಅಂತಂದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ನೆನಪಲ್ಲಿ ಇಟ್ಕೊಂಡಿರಿ. ನೆನಪಾಗಿಲ್ಲ ಅಂತಂದರೆ ಮತ್ತೆ ಡೇಟ್ ನೋಡ್ಕೊಂಡು ಮತ್ತೆ ಓಪನ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ NSCreation7.com ಅಂತ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನೀವು ಸರ್ಚ್ ಮಾಡಿದ್ರೆ ಅನ್ನೋ ರೀತಿ ಫಸ್ಟಲ್ಲಿ ವೆಬ್ಸೈಟ್ ಇರುತ್ತೆ, ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡಬೇಕಾಗತ್ತೆ. ಅಂದರೆ ಆ ವಿಡಿಯೋನ ಒಂದು ವೀಕ್ ಒಳಗಡೆ ಪಬ್ಲಿಷ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಫಸ್ಟ್ ರೋನಲ್ಲಿ ಸಿಗುತ್ತೆ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಇಲ್ಲಿ ಕೆಳಗಡೆ ಸಿಗುತ್ತೆ. ಅಂದರೆ ನೀವು ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ತಮ್ಮನಲ್ಲಿ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಬೋದು, ಅಥವಾ ನೀವು 1 ಮಂತ್ ಬ್ಯಾಕ್ ಮಾಡಿರೋ ವಿಡಿಯೋನ ನೋಡಿದ್ದೀರಾ, ಆ 1 ಮಂತ್ ಬ್ಯಾಕ್ ಇರುವಂಥ ವಿಡಿಯೋಸ್ದು ನಿಮಗೆ ಟೆಂಪ್ಲೇಟ್ಸ್ ಬೇಕಾಗುತ್ತೆ. ಬೀಟ್ ಮಾರ್ಕ್ ಆಗಿರ್ಬೋದು, ಶೇಕ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು ಬೇಕಾಗುತ್ತೆ ಅಂತ ನೀವು ಡೇಟ್ ಮುಖಾಂತರನಾದರೂ ಸರ್ಚ್ ಮಾಡ್ಕೊಬೋದು. ಅಥವಾ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ನೋಡಿ, 1 2 3 4 ಅಂತ, ಅದ್ರ ಮುಖಾಂತರನಾದರೂ ಸರ್ಚ್ ಮಾಡ್ಬೋದು. ಅದು ತುಂಬ ಟೈಮ್ ತೊಗೊಳುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್. ಅಂದರೆ ಆ ಡೇಟ್ ನೆನಪಿತ್ತು ಅಂದರೆ April 30 ಅಲ್ವಾ ನಾನು ಈ ಒಂದು ವಿಡಿಯೋನ ಪಬ್ಲಿಷ್ ಮಾಡಿರುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ, ಈ ಒಂದು ಟೈಟಲಿಂದ ಲಾಸ್ಟಲ್ಲಿ ನಾನು ಆ ಡೇಟ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಡೇಟ್ ಎಂದು ನಮಗೆ ಟೆಂಪ್ಲೇಟ್ಸ್ ಬೇಕು ಆ ಡೇಟ್ನ ನೀವು ಟೈಪ್ ಮಾಡಬೇಕು, ಸರ್ಚ್ ಮಾಡಬೇಕಾಗತ್ತೆ. ರೈಟ್ ಸೈಡಲ್ಲಿ ಸರ್ಚ್ ಬಾರ್ ಇರುತ್ತೆ ಅಲ್ವಾ, April 30 ಬೇಕು. ಸೊ April 30 APR 30 ಅಂತ ನೀವು ಟೈಪ್ ಮಾಡಬೇಕಾಗತ್ತೆ, APR 30. ಅಥವಾ April 29 ಬೇಕು ಅಂದರೆ APR 29 ಅಂತ ಟೈಪ್ ಮಾಡ್ಕೊಳ್ಳಿ. ಆ ರೀತಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಅದು ಎಷ್ಟೇ ವರ್ಷದ ಹಳೆ ಪೋಸ್ಟರ್ ಆಗಿರಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಓಕೆನಾ? April 30 ಆಗಿರೋದ್ರಿಂದ ಏಪ್ರಿಲ್ಲು, January 30 ಆಗಿದ್ರೆ January 13, February 30 ಆಗಿದ್ರೆ FEB 13, ಈ ರೀತಿ ಇರುತ್ತೆ. ಓಕೆನಾ? ನೆಕ್ಸ್ಟು ಆ ಒಂದು ತಂಬ್ನೇಲ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಬೀಟ್ ಮಾರ್ಕ್ ಶೇಕ್ ಎಫೆಕ್ಟ್ ಇತ್ತು ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಫಸ್ಟ್ ಡೌನ್ಲೋಡ್ ನೋ ಅಂತ ಇರುತ್ತೆ, ಇದು ಫಸ್ಟ್ ಬಂದು ನಿಮಗೆ ಬೀಟ್ ಮಾರ್ಕ್ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಂದರೆ ಸೆಂಟ್ರಲ್ ಲಿಂಕ್ಸ್ ಕೊಟ್ಟಿರ್ತೀನಿ. ಸೆಂಟ್ರಲ್ ಕೊಟ್ಟಿರುವಂಥದ್ದು XML ಶೇಕ್ ಎಫೆಕ್ಟು, XML ಬೀಟ್ ಮಾರ್ಕ್ ಆಗಿರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ ನೋಡಿ, ಈ ರೀತಿನಾದರೂ ಇರುತ್ತೆ ಅಥವಾ ಡೌನ್ಲೋಡ್ ಅಂತನಾದರೂ ಇರುತ್ತೆ. ನೀವು ಅಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗತ್ತೆ. ಫಸ್ಟ್ ಇರೋದು ಬೀಟ್ ಮಾರ್ಕ್ದು XML ಆಗಿರುತ್ತೆ, ಕೆಳಗಡೆ ಇರೋದು ಬೀಟ್ ಮಾರ್ಕ್ದು ಈ ಒಂದು XML ಶೇಕ್ ಎಫೆಕ್ಟು XML ಆಗಿರುತ್ತೆ. ಇನ್ನು ಫೈನಲಲ್ಲಿ ಬರುವಂಥದ್ದು ಜಸ್ಟ್ ಶೇಕ್ ಎಫೆಕ್ಟ್ ಆಗಿರುತ್ತೆ. ನೀವು ಅದ್ರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಫಾಂಟ್ ಏನಾದರೂ ಇತ್ತು ಅಂದರೆ ಟಾಪಲ್ಲಿ ನಿಮಗೆ ಕೊಟ್ಟಿರ್ತೀನಿ ಡೌನ್ಲೋಡ್ ಅಂತ. ನಿಮಗೆ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಅಂತ ಎಲ್ಲಿ ಕೇಳುತ್ತೋ ಈ ಆರ್ಟಿಕಲಲ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. XML ಮಾತ್ರ ನಾನು ಟೈಮಿಂಗ್ಸನ್ನು ಸೆಟ್ ಮಾಡಿರ್ತೀನಿ. XML ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ 15 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಓಕೆನಾ? XML ಮಾತ್ರ. ಡೈರೆಕ್ಟ್ ಪ್ರೀಸೆಟ್ಸ್ಗಳಿಗೆ ಯಾವುದೇ ಒಂದು ಟೈಮಿಂಗ್ಸ್ ಕೊಟ್ಟಿರೋದಿಲ್ಲ. ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಅಂತಂದರೆ ಪ್ರೀಸೆಟ್ ಲೈಟ್ ಮೋಷನ್ ಅಪ್ಲಿಕೇಶನ್ ರಿಡೈರೆಕ್ಟ್ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಇತ್ತು ಅಂದರೆ ಅದಕ್ಕೂ ಕೂಡ ಟೈಮಿಂಗ್ಸ್ ಕೊಟ್ಟಿರ್ತೀನಿ. ಇದು ಬಂದು ಪ್ರೀಸೆಟ್ ಶೇಕ್ ಎಫೆಕ್ಟ್ ಆಗಿರುತ್ತೆ. ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗಿದೆ ಅಂತಂದರೆ ರಿಡೈರೆಕ್ಟಾಗಿ ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಆ ಒಂದು ವಿಡಿಯೋದಲ್ಲಿರುವಂಥ ಡೇಟನ್ನು ನೋಡ್ಕೊಬೇಕಾಗತ್ತೆ. ಆ ಡೇಟನ್ನು ನೋಡಿಕೊಂಡು ಡೇಟು ಮತ್ತು ಮಂತು, ಜನ 1 ಇತ್ತು ಅಂದರೆ January 1 ಇತ್ತು ಅಂದರೆ JAN 1, February 1 ಇತ್ತು ಅಂದರೆ FEB 1, March 1 ಇತ್ತು ಅಂದರೆ MAR. ಈ ರೀತಿ ನೀವು ಡೇಟು ಮತ್ತು ಈ ಒಂದು ಮಂತನ್ನು ಟೈಪ್ ಮಾಡಿಬಿಟ್ಟು ಟೆಂಪ್ಲೇಟ್ಸ್ಗಳನ್ನ ಹುಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.